ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು ಕತ್ತತ್ತಿ ಹೋಬಳಿಯ ಪುರ ಗ್ರಾಮದಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠೇಗೌಡ ಅವರು ಮಂಡ್ಯ ಲೋಕಸಭಾ ಎನ್ಡಿಎ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಮತ ಪ್ರಚಾರ ಆರಂಭಿಸಿದರು. ಈ ಬಾರಿ ಎಚ್ ಡಿ ಕುಮಾರಸ್ವಾಮಿಯವರನ್ನು ದೆಹಲಿಗೆ ಕಳಿಸಿಕೊಡಬೇಕಾಗಿ ಮತದಾರರಲ್ಲಿ ಮನವಿ ಮಾಡಿದರು. ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರನ್ನು ಮಂತ್ರಿಮಂಡಲದಲ್ಲಿ ಕಳಿಸಿಕೊಡಲು ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ವರದಿ ಡೈಮಂಡ್ ಟಿವಿ ಮಂಡ್ಯ. ವಿಶ್ವದಲ್ಲಿ ಭಾರತ ದೇಶನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿರತಕ್ಕಂಥ ನರೇಂದ್ರ ಮೋದಿ ಅವರು ಕೈ ಬಲಪಡಿಸೋದು ಮತ್ತು ಕರ್ನಾಟಕಕ್ಕೆ ಎಲ್ಲ ವರ್ಗದ ಜನ ನೆಮ್ಮದಿಯಿಂದ ಬದುಕಕ್ಕೆ ಕುಮಾರನನ್ನು ಕೈ ಬಲಪಡಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದರಲ್ಲೂ ಮಂಡ್ಯ ಜಿಲ್ಲೆ ಮತದಾರರು ಅವರ ಪ್ರಬುದ್ಧತೆ ಈಗ ಮೆರಿಬೇಕು. ಇಡೀ ರಾಜ್ಯ ಇದನ್ನು ಗಮನಿಸ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಮತದಾನ ಆಗಬೇಕು ಕುಮಾರಣ್ಣನಿಗೆ ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ, ಇದೇ 21ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ದೊಡ್ಡ ಸಮಾವೇಶ ಇದೆ. ದೇವೇಗೌಡರು, ಕುಮಾರಣ್ಣ, ಯಡಿಯೂರಪ್ಪನವರು ಮತ್ತು ಅಶೋಕ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಸಮಾವೇಶಕ್ಕೆ. ತಾವೆಲ್ಲ ಬಂದು ಸಭೆಗೆ ಸಾಕ್ಷಿ ಆಗಬೇಕು ಅಂತ ನಿಮ್ಮನ್ನು ಕೇಳ್ಕೊತೀವಿ. ಸ್ವಾಭಿಮಾನದ ಚುನಾವಣೆ ನಡೀತಾ ಇದೆ. ಯಾರ್ಯಾರಿಗಪ್ಪ ಅಂದರೆ, ಒಬ್ಬ ರೈತರ ಮಗ ಮತ್ತು ಬಡ ಜನದ ಹಿತ ಕಾಯ್ತಕ್ಕಂಥ ವ್ಯಕ್ತಿ. ಇನ್ನೊಂದು, ಹಣ ಇದೆ ಅನ್ನೋದು ಒಂದೇ ಕಾರಣಕ್ಕೆ ಇವತ್ತು ಅವ್ರನ್ನ ಹುಡುಕಿ ಅಭ್ಯರ್ಥಿ ಮಾಡಿರ್ತಕ್ಕಂಥವ್ರು. ಒಂದೇ ಮಾನದಂಡ, ಹಣ ಇದೆ ಅಂತ. ಇವತ್ತು ನಮ್ಮ ಜಿಲ್ಲೆ ಪ್ರಬುದ್ಧತೆನ ಇಡೀ ರಾಜ್ಯ ಗಮನಿಸ್ತಾ ಇದೆ. ಯಾವ ಥರ ನಿರ್ಣಯಗಳು ತಗೊಳ್ತಾರೆ ಜನ, ಮಂಡ್ಯ ಜಿಲ್ಲೆ ಯಾವ ಮಟ್ಟಕ್ಕೆ ಚುನಾವಣೆ ನಡೆಸ್ತಾರೆ ಅನ್ನೋದು ಇಡೀ ರಾಜ್ಯ ಗಮನಿಸ್ತಾ ಇದೆ. ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಜಿಲ್ಲೆ ಬಹಳ ಹಿಂದಿನಿಂದಲೂ ನಿರ್ಧಾರಗಳು ತಗೊಂಡ್ರೆ, ಗಟ್ಟಿ ನಿರ್ಧಾರಗಳು ತಗೊಳ್ತಾ ಇದ್ದರು. ಆ ನಿಟ್ಟಿನಲ್ಲಿ ಇವತ್ತು ಬರೇ ಹಣ ಇರೋರನ್ನ ಕರ್ಕೊಂಡು ಬಂದು ಟಿಕೆಟ್ಗಳು ಕೊಟ್ಕೊಂಡು ಇಡೀ ರಾಜಕೀಯ ವ್ಯವಸ್ಥೆನೇ ಅಧ್ವಾನ ಮಾಡಿರತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಆದರೆ, ರೈತರ ಹಿತಕಾಯಕ್ಕೆ ವಿಫಲವಾಗಿರತಕ್ಕಂಥ ಈ ಅಧಿಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಈ ಕಟ್ಟೆಯಲ್ಲಿ ನೀರಿದ್ರು ಕೂಡ, 13.7 TMC ನೀರಿದ್ರು ಕೂಡ ಇವರಿಗೆ ಜನಕ್ಕೋಸ್ಕರ ನೀರು ಬಿಡಿಸೋ ಶಕ್ತಿ ಇಲ್ಲ. ಇವರು ಕಾಂಟ್ರಾಕ್ಟರ್ನ ಉಳಿಸ್ಬೇಕು, ಬೆಳೆಸಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಎಲ್ಲ ಕೆಲಸಗಳು ನಡೀತಿದ್ದಾಗ 20 ದಿನ ಕೆಲಸ ನಡೆಸೋದು, 10 ದಿನ ಅದನ್ನು ನಿಲ್ಲಿಸಿ ನೀರು ಬಿಡೋದು, ಇದು ಮೊದಲಿಂದ ವಾಟಿ ಇದ್ದಂಥ. ಇವತ್ತು ಈ ಸರ್ಕಾರಕ್ಕೆ ಅದಿಲ್ಲ. ಜನ ಏನಾರ ಆಗೋಗಲಿ, ಕಾಂಟ್ರಾಕ್ಟರು ಉಳಿಬೇಕು, ಕಾಂಟ್ರಾಕ್ಟರ್ ಬದುಕಬೇಕು, ಆ ನಿಟ್ಟಿನಲ್ಲಿ ನಿರ್ಧಾರಗಳಾಗ್ತಾ ಇದೆ. ದಯಮಾಡಿ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಕುಮಾರಣ್ಣ ಗೆಲ್ಲೋದ್ರಿಂದ